ಇವತ್ತೇನು ಪಂಚರತ್ನ ಕಾರ್ಯಕ್ರಮ ಇದೆ ಹಳೆ ಮೈಸೂರಿನಲ್ಲಿ ಏನು ಇವತ್ತಿನ ದಿವಸ ಯಾತ್ರೆ ಯಶಸ್ವಿಯಾಗಿ ತೇರು ಹೋದಂಗೆ ಹೋಯ್ತು ಮಹಾಲಕ್ಷ್ಮಿ ತೇರು ಹೋದಂಗೆ ರಾತ್ರಿ ಒಂದು ಗಂಟೆ ಎರಡು ಗಂಟೆಗೆ ಹಳ್ಳಿಯಲ್ಲಿ ಜನ ಸ್ವಾಗತ ಮಾಡ್ತಾ ಇದ್ದಾರೆ ಅದಕ್ಕೆ ಅದು ಬಿ ಜೆ ಪಿ ಅವ್ರ ಹತ್ರಕ್ಕೆ ಸಬ್ಜೆಕ್ಟ್ ಇಲ್ಲ ನಾವು ಇದು ಮಾಡ್ತೀವಿ ಅಂತ ಹೇಳೋಕ್ಕೂ ಆಗ್ತಾ ಇಲ್ಲ ಅವರಿಗೆ ಮಾಡಲಿಲ್ಲ ಅಲ್ಲ ಮೂರು ವರ್ಷದಿಂದ ಸೊ ಅವರು ಹದಿನಾಲ್ಕು ತಿಂಗಳಲ್ಲಿ ಏನು ಮುಖ್ಯಮಂತ್ರಿಯಾಗಿ ಮಾಡಿದ್ರು ಏನು ವಚನ ಕೊಟ್ಟಿದ್ರು ಇಪ್ಪತ್ತೈದು ಸಾವಿರ ಕೋಟಿ ರೂಪಾಯಿ ರೈತರ ಸಾಲ ಮನ್ನಾ ಮಾಡ್ತೀವಿ ಅಂತ ಒಂದೊಂದು ಅಸೆಂಬ್ಲಿ ಕ್ಷೇತ್ರದಲ್ಲಿ ಐದರಿಂದ ಹದಿನೈದು ಸಾವಿರ ಜನ ಆ ಸಾಲದ ಉಪಕಾರ ಪಡೆದಂಥ ರೈತರಿದ್ದಾರೆ ಆ ಎಲ್ಲ ರೈತರಿಗೆ ನಾನು ಅವರು ಜಂಟಿಯಾಗಿ ಪತ್ರ ಬರಿತಾ ಇದ್ವಿ ಇವತ್ತು ನೀವು ಇದನ್ನು ಉಪಯೋಗ ಪಡ್ಕೊಂಡಿದ್ದೀರಿ ಪಂಚರತ್ನ ನಮ್ಮ ರಾಜ್ಯದಲ್ಲಿ ಬರಬೇಕು ರೈತರಿಗೆ ರೈತರ ಮಕ್ಕಳಿಗೆ ಬಡವರಿಗೆ ಆಸ್ಪತ್ರೆ ವಿದ್ಯಾಭ್ಯಾಸ ವಾಸಕ್ ಮನೆ ಮಹಿಳಾ ಸಬಲೀಕರಣ ಯುವಕರಿಗೆ ಉದ್ಯೋಗ ಅರವತ್ತೈದು ವಯಸ್ಸಾದವರಿಗೆ ಐದು ಸಾವಿರ ರೂಪಾಯಿ ಪೆನ್ಷನ್ನು ಸ್ತ್ರೀ ಶಕ್ತಿ ಸ್ವಸಹಾಯ ಗುಂಪಿನ ಸಾಲ ರದ್ದು ಈ ಎಲ್ಲ ಕಾರ್ಯಕ್ರಮಗಳಿಗೆ ಅವ್ರ ಹತ್ರ ಬದಲು ಹೇಳ್ತಕ್ಕಂಥದ್ದಕ್ಕಿಲ್ಲ ಅವ್ರು ಹೇಳೋದೇನು ಅಮೂಲ್ ತೆಗೆದು ನಂದನಿ ತಗೋತೀವಿ ಕೈ ಏನಾದ್ರೂ ಮುಟ್ಟಿದ್ರೆ ನೀವು ಅದನ್ನ ಹುಷಾರ್ ರೈತರ ಮಕ್ಕಳು ಕಟ್ಟದಂಥದ್ದು ನಂದನಿ ವರ್ಷಾಂತರಗಳ ಬೆವರು ಸುರಿಸಿ ಈಗ ಅಮೂಲಿಗೆ ಮರ್ಜ್ ಮಾಡಿ ಗುಜರಾತಿನ ವ್ಯಾಪಾರಿಗಳೇ ಕರ್ನಾಟಕದ ಜನ ಅಷ್ಟು ದಡ್ರಲ್ಲ ರಕ್ತ ಹಾ ಹಾಲು ಹರಿಯಲ್ಲ ಅದಕ್ಕೇನಾದರೂ ನಾವು ಕೈ ಹಾಕಿದರೆ ರಕ್ತ ಕ್ರಾಂತಿ ಆಗತ್ತೆ ಕರ್ನಾಟಕ ರಾಜ್ಯದ ರೈತರು ಮಾಡ್ತಾರೆ ನಮ್ಮ ನಾಡು ನಮ್ಮ ಸಂಸ್ಥೆ ನಮ್ಮ ರೈತರು ನಡೆಸ್ತಾ ಇದಾರದು ಯಾವುದೇ ಒಂದು ಪೊಲಿಟಿಕಲ್ ಪಾರ್ಟಿ ಇಲ್ಲ ಅದರಲ್ಲಿ ಎಲ್ಲ ಪೊಲಿಟಿಕಲ್ ಪಾರ್ಟಿ ಜನ ಕರ್ನಾಟಕದ ಜನ ನಡೆಸ್ತಿರ್ತಕ್ಕಂಥದ್ದು ಇವತ್ತು ನಂದನಿ ಪ್ರತಿ ಜಿಲ್ಲೆಯಲ್ಲಿ ಸೊಸೈಟಿ ಇದೆ ಅತ್ಯಾಧುನಿಕ ಶ್ರೀಮಾನ್ ರೇವಣ್ಣವರು ಸುಮಾರು ಇಪ್ಪತ್ತೈದು ವರ್ಷದಿಂದ ಅವರು ಪಟ್ಟಂಥ ಶ್ರಮ ಇವತ್ತು ದೇವೇಗೌಡರು ಪ್ರಧಾನಮಂತ್ರಿ ಇದ್ದಾಗ ನಂದನಿಗೆ ಸಿಕ್ತಂಥ ಉತ್ತೇಜನ ಇವತ್ತು ಹೈಯೆಸ್ಟ್ ಹಾಲಿನ ರೇಟ್ ನಾವು ಕೊಡ್ತಾ ಇದ್ದೇವೆ ನಂದನಿ ಹಾಲು ನಂದನಿ ತುಪ್ಪ ನಂದನಿ ಬೆಣ್ಣೆ ನಂದನಿ ಚಾಕ್ಲೇಟು ನಂದನಿ ಐಸ್ ಕ್ರೀಮು ಇವತ್ತು ನಂದಿನಿ ಹಾಲಿನ ಪೌಡ್ರಿಗೆ ದುಬೈದಿಂದ ಆರ್ಡರ್ ಇದೆ ದುಬೈಗೆ ಸಪ್ಲೈ ಮಾಡೋದಕ್ಕೆ ಆರ್ಡರ್ ಇದೆ ಇವತ್ತು ಇಂಥ ಒಂದು ಸಂಸ್ಥೆ ರೈತರ ಸ್ವಂಟ ಮುರಿತಕ್ಕಂಥದಕ್ಕೆ ಗುಜರಾತ್ನವರು ಮಾಡ್ತಿರ್ತಕ್ಕಂಥ ಹೊನ್ನಾರ ಇದು ಇದನ್ನು ನಾವು ಹೋರಾಟ ಮಾಡ್ತೇವೆ ಹೋರಾಟ ನಡೆಸ್ತೇವೆ ಅನ್ನಕ್ಕಂಥ ಮಾತನ್ನ ತಮ್ಮ ಮುಖಾಂತರ ರಾಜ್ಯ ಸರ್ಕಾರಕ್ಕೆ ಮತ್ತು ಕೇಂದ್ರ ಸರ್ಕಾರಕ್ಕೆ ಹೇಳಕ್ಕೆ ನಾನು ಇಚ್ಛೆ